ಇಂಡಸ್ಟ್ರಿ ಎಂಟಿ ಪ್ರೆಸೆಂಟ್ಸ್ ನಾನು ಅಯೋಧ್ಯ ಇಂಡಸ್ಟ್ರಿಪ್ಲಿಫೈ ಡಿಟಿಎಂಟಿ ಇಂಡಸ್ ಒಳಗೆ ನೆಮ್ಮದಿ ಹೊರಗೆ ನಾನು ಅಯೋಧ್ಯೆ ನನ್ನ ಕರುಣಾ ಕಥೆಯನ್ನು ಕೇಳುತ್ತಿದ್ದೀರಿ ಶತಮಾನಗಳ ವನವಾಸದ ಬಳಿಕ ಮತ್ತೆ ನನ್ನ ರಾಮ ಬರುವ ಸಂಭ್ರಮದಲ್ಲಿದ್ದೇನೆ ಅದೇ ಖುಷಿ ಸಂತೃಪ್ತಿಯಲ್ಲಿ ನನ್ನ ಸಹಸ್ರಮಾನದ ಕಥೆಯನ್ನು ಹೇಳುತ್ತಿದ್ದೇನೆ ಈ ಬಾರಿ ನನ್ನ ರಾಮ ನನ್ನ ಊರಿಗೆ ಬಂದೇ ಬರುತ್ತಿದ್ದಾನೆ ಊರು ಬಿಟ್ಟು ಹೋಗಿದ್ದ ರಾಮ ಮತ್ತೆ ಬರುತ್ತಿದ್ದಾನೆ ನಾವು ಇವತ್ತು ಎಷ್ಟೋ ಸಾವಿರ ವರ್ಷಗಳ ಹಿಂದಿರುವ ರಾಮಚಂದ್ರನನ್ನು ಮತ್ತೆ ಜನವರಿ 22ಕ್ಕೆ ರಾಮ ಮಂದಿರದ ಕದ ತೆರೆದು ಅವನನ್ನು ಪುನಃಸ್ಥಾಪನೆ ಮಾಡುವ ಮೂಲಕ ಇಡೀ ಜಗತ್ತು ಅಯೋಧ್ಯೆಯ ಕಡೆಗೆ ನೋಡುವ ಹಾಗೆ ಮಾಡುವ ಶ್ರೀರಾಮಚಂದ್ರನ ವ್ಯಕ್ತಿತ್ವ ಒಂದು ಊರು ನಮ್ಮನ್ನು ಹೆತ್ತ ಊರು ಅದು ಎಷ್ಟು ದೊಡ್ಡದು ಅದು ತಾಯಿಯ ತೊಡೆ ಊರು ಅಂದರೆ ತೊಡೆ ಅಂತ ನಾನು ಅನೇಕ ಸಂದರ್ಭಗಳಲ್ಲಿ ಹೇಳ್ತೇನೆ ಊರು ಶಬ್ದಕ್ಕೆ ಸಂಸ್ಕೃತದಲ್ಲಿ ತೊಡೆ ಅನ್ನೋದೊಂದು ಅರ್ಥ ಆ ಬಳಿಕ ನಾವು ಊರಿದವರು ನಾವು ಕನ್ನಡಿಗರೆಲ್ಲ ಊರುವವರು ಆ ಅರ್ಥದಲ್ಲಿ ಊರಾಯಿತು ತೊಡೆ ಅನ್ನುವ ಅರ್ಥವೇ ಅದರ ಮೂಲ ಸೆಲೆ ಅದು ಪ್ರತಿ ಊರು ಕೂಡ ನಮಗೊಂದು ತಾಯಿಯ ತೊಡೆ ಶ್ರೀಮದ್ ವಾಲ್ಮೀಕಿ ರಾಮಾಯಣವನ್ನು ನಾವು ಗಮನಿಸಿದರೆ ಅಯೋಧ್ಯೆ ಅನ್ನುವುದು ತಾಯಿಯ ತೊಡೆಯಾಗಿ ಶ್ರೀರಾಮಚಂದ್ರನ ಜೊತೆಗೆ ಸಕಲ ಸಂದರ್ಭಗಳಲ್ಲಿತ್ತು ಮಾತ್ರ ಅಲ್ಲ ಇವತ್ತು ಸಹಸ್ರ ವರ್ಷಗಳ ನಂತರವು ಮತ್ತೆ ತಾಯಿಯ ತೊಡೆಗೆ ಸಲ್ಲುವ ಗೌರವವನ್ನು ಸಲ್ಲಿಸುವ ಹಾಗೆ ಇಡೀ ಜಗತ್ತು ಒಮ್ಮೆ ಅಯೋಧ್ಯೆಯ ಕಡೆಗೆ ತಿರುಗಿ ನೋಡುವ ಹಾಗೆ ಮಾಡ್ತಾನಲ್ಲ ಇದು ನಿಜವಾಗಿ ಊರು ಬಿಟ್ಟವರು ಮಾಡಬೇಕಾದ ಒಂದು ಸಂಸ್ಕೃತಿಯ ಲಕ್ಷಣ ಅದನ್ನು ಹಾಕಿ ತೋರಿಸಿ ಹೋದವ ಶ್ರೀರಾಮಚಂದ್ರ ಈ ರಾಮಚಂದ್ರ ಹೇಗಿದ್ದ ಒಂದು ದೃಷ್ಟಿಯಿಂದ ನಮಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಹೇಳುವ ಪರಂಪರೆಯೇ ನನಗೆ ಹೆಚ್ಚು ದೊಡ್ಡದು ಇಡೀ ಅಯೋಧ್ಯೆಯಲ್ಲಿ ಎಂದು ಕಾಣದ ದೀಪಾವಳಿ ಆಚರಿಸಲಾಗುತ್ತಿದೆ ಅಯೋಧ್ಯೆಯೇ ಯಾಕೆ ಇಡೀ ಭಾರತ ಖಂಡವೇ ಎಂದು ಕಾಣದಂತಹ ಮಹಾನ್ ದೀಪಾವಳಿಯನ್ನು ಆಚರಿಸಲಿದೆ ಹಾಗಾದರೆ ಇಷ್ಟರವರೆಗೆ ನನ್ನ ರಾಮ ಎಲ್ಲಿದ್ದ ಅವನ ಜನ್ಮಸ್ಥಾನ ವಿದೇಶಿಯರ ದಾಳಿಗೊಳಗಾಗಿತ್ತು 500 ವರ್ಷಗಳ ಹಿಂದೆ ಅಲ್ಲಿ ನನ್ನ ರಾಮನಿಗೊಂದು ಆಲಯವಿತ್ತು ಗರ್ಭಗುಡಿಯಲ್ಲಿ ವಿರಾಜಮಾನವಾಗಿದ್ದ ರಾಮನನ್ನು ಕೆಡವಿ ಬೇರೊಂದು ಧರ್ಮದ ಕಟ್ಟಡ ಕಟ್ಟಲಾಗಿತ್ತು ಆ ಬಳಿಕ 100 ವರ್ಷಗಳ ಬಳಿಕ ಅದೇ ಕಟ್ಟಡದಲ್ಲಿ ಒಂದು ಮಧ್ಯರಾತ್ರಿ ನನ್ನ ರಾಮ ಪ್ರತ್ಯಕ್ಷವಾಗಿದ್ದ ಭೂತ ಬಂಗಲೆಯಂತಹ ಮನುಷ್ಯರೇ ಸುಳಿಯದಂತೆ ಆ ಕಟ್ಟಡದಲ್ಲಿ 4 ದಶಕ ನನ್ನ ರಾಮನಿದ್ದ ಮುಂದೆ ಅದನ್ನು ಒಡೆಯಲಾಗಿತ್ತು ಆಗ ನನ್ನ ರಾಮ ಬಯಲಿನಲ್ಲಿ ಒಂದು ಟೆಂಟ್ ಒಳಗಿದ್ದ ನನ್ನ ರಾಮ ರಾಮರಾಜ್ಯದ ಪರಮ ಆದರ್ಶವನ್ನು ಜಗತ್ತಿಗೆ ನೀಡಿದ್ದ ರಾಮನ ಯಕಶ್ಚಿತ್ ಒಂದು ಟೆಂಟ್ನಲ್ಲಿ ಮತ್ತೊಂದಷ್ಟು ದಶಕ ಕಳೆದಿದ್ದ ಟೆಂಟ್ನ ವಾಸ ಕಳೆದಿದೆ ಈಗ ಭವ್ಯ ಮಂದಿರದಲ್ಲಿ ರಾಮ ಪ್ರತಿಷ್ಠಾಪನೆಗೊಳ್ಳಲಿದ್ದಾನೆ ಒಂದು ಮಹಾನ್ ಸಂಘರ್ಷದ ಬಳಿಕ ಎಷ್ಟೋ ರಾಮ ಭಕ್ತರ ಬಲಿದಾನಗಳ ಬಳಿಕ ನಾನು ಅಯೋಧ್ಯೆ ಕಲಿಯುಗದ ಈ ರಾಮಾಯಣದ ಕಥೆಯನ್ನು ಕೇಳುತ್ತಿದ್ದೀರಿ ಇದು ಸರ್ಕಾರಗಳನ್ನು ನಡುಗಿಸಿದ ರಾಮಾಯಣ ಇಡೀ ದೇಶವೇ ಎದ್ದು ನಿಲ್ಲುವಂತೆ ಮಾಡಿದ್ದ ರಾಮಾಯಣ
ಕಳೆದ ಎಪಿಸೋಡ್ನಲ್ಲಿ ನೀವು ಮೀನಾಕ್ಷಿಪುರಂನ ದಲಿತರ ಸಾಮೂಹಿಕ ಮತಾಂತರ ಮತ್ತು ಅದು ಹಿಂದೂಗಳಲ್ಲಿ ಹುಟ್ಟಿಸಿದ ಭೀತಿಯ ವಾತಾವರಣದಿಂದ ಹಿಂದೂಗಳ ಪರ ನಿರ್ಧಾರ ತಾಳಿದ್ದ ಇಂದಿರಾ ಗಾಂಧಿ ಹಾಗೂ ನಂತರ ಬಂದ ರಾಜೀವ್ ಗಾಂಧಿ ಅಯೋಧ್ಯೆಯ ವಿವಾದಿತ ಕಟ್ಟಡದ ಬಾಗಿಲು ತೆರೆದು ಹಿಂದೂಗಳ ಹೃದಯ ಸಾಮ್ರಾಟರಾದ ಬಗೆಯನ್ನು ನೋಡಿದಿರಿ. ಇಂದು ರಾಜೀವ್ ಗಾಂಧಿ ಕೈಗೊಂಡ ಮತ್ತೊಂದು ನಿರ್ಧಾರದಿಂದಾಗಿ ದೇಶಾದ್ಯಂತ ಮಂದಿರ ಹೋರಾಟ ಕಾವು ಪಡೆಯುತ್ತಿದ್ದ ರೀತಿಯನ್ನು ಹೇಳುತ್ತೇನೆ. ಅದಕ್ಕೂ ಮುನ್ನ ಹಿಂದೂ ಪರಿವಾರ ಸಂಘಟನೆಗಳಲ್ಲಿ ಮುಖ್ಯವಾದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಹೇಳಬೇಕು. ಇನ್ನು ಒಂದು ವರ್ಷ ಕಳೆದರೆ ಅದು ಶತಮಾನೋತ್ಸವವನ್ನು ಆಚರಿಸುತ್ತದೆ. 1925 ಸೆಪ್ಟೆಂಬರ್ 27 ವಿಜಯದಶಮಿಯ ದಿನ ಆರಂಭವಾಗಿತ್ತು. ಪುಣೆಯ ಕೇಶವ ಬಲಿರಾಮ್ ಹೆಡಗೇವಾರ್ ಅವರ ಮನೆಯಿಂದ ಆರಂಭವಾಗಿದ್ದ ಆ ಸಂಘಟನೆ ಕೆಲವೇ ಸಮಯದಲ್ಲಿ ಇಡೀ ದೇಶವನ್ನು ವ್ಯಾಪಿಸಿತ್ತು. ಜಗತ್ತಿನ ಅತಿ ದೊಡ್ಡ ಸಮಾಜ ಸೇವಾ ಸಂಘಟನೆ. ಇದು ಅಂತಿಂಥ ಸೇವಾ ಸಂಘಟನೆಯಲ್ಲ, ಇದರ ಹೆಸರು ಹೇಳುತ್ತಲೇ ರಾಜಕಾರಣದ ಪಡಸಾಲೆಯಲ್ಲಿ ಸಂಚಲನ ಉಂಟಾಗುತ್ತದೆ. ಭಾರತೀಯ ಸಮಾಜದಲ್ಲಿ ಯಾವುದಾದರೂ ಒಂದು ರೀತಿಯಲ್ಲಿ ಅತಿ ದೊಡ್ಡ ಸೇವಾ ಸಂಘಟನೆಯಾಗಿ ಬೇರೂರಿರುವ ಸಂಸ್ಥೆಯದು ಆರ್ಎಸ್ಎಸ್. ಸಾಮಾಜಿಕ ಸಂಘಟನೆಯೂ ಹೌದು, ಸಾಂಸ್ಕೃತಿಕವಾಗಿ ಹಲವು ಕಾರ್ಯಗಳನ್ನು ನಿರ್ವಹಿಸುತ್ತದೆ. ರಾಜಕೀಯದಲ್ಲಿ ಇದರ ಛಾಪು ಭಾರತದ ಇಡೀ ರಾಜಕೀಯ ಚರಿತ್ರೆಯನ್ನೇ ಬದಲಿಸುವಷ್ಟು ಶಕ್ತಿಯಾಗಿದೆ. ಒಂದು ಕಾಲದಲ್ಲಿ ರೈಸಿನಾ ಹಿಲ್ಸ್ನಿಂದ ಇದೇ ಆರ್ಎಸ್ಎಸ್ ಅನ್ನ ನಿಷೇಧಿಸುವ ಆದೇಶ ಹೊರಬಂದಿತ್ತು. ಅಂದು ಕೇಶವ ಬಲಿರಾಮ್ ಹೆಡಗೇವಾರ್ ಅವರಿಗೆ ಪಂಡಿತ್ ಮದನ್ ಮೋಹನ್ ಮಾಳವೀಯ ಅವರು ಹೇಳಿದ ಮಾತು ಬಡಿದೆಬ್ಬಿಸಿತ್ತು. ಅಂದು ಅವರು ಹೇಳಿದ್ದ ಮಾತು ಎಲ್ಲ ಕಾಲಕ್ಕೂ ಎಲ್ಲ ಸಂಘಟನೆಗಳಿಗೂ ವೇದ ಮಂತ್ರವಾಗಿರುವಂಥದ್ದು. ಮಾಳವೀಯಜಿ ಹೇಳಿದ್ರು, ಯಾವುದೇ ಸಂಘಟನೆಗೂ ಮಾನವ ಶಕ್ತಿಯೇ ಮುಖ್ಯ. ದೊಡ್ಡ ಕಟ್ಟಡವಿದ್ದು ಕಾರ್ಯಕರ್ತರೇ ಇಲ್ಲದಿದ್ರೆ ಏನು ಪ್ರಯೋಜನವಿಲ್ಲ. ಸಂಘಕ್ಕೆ ದೊಡ್ಡ ಕಟ್ಟಡ ಬೇಕಾಗಿಲ್ಲ, ಆದರೆ ಬಲು ದೊಡ್ಡ ಕಾರ್ಯಕರ್ತರ ಪಡೆಯನ್ನೇ ಕಟ್ಟಬೇಕು ಅಂತ. ಆರ್ಎಸ್ಎಸ್ ಅದನ್ನೇ ಮಾಡಿತ್ತು. ಇದೇ ಕಾರಣಕ್ಕೆ ಆರ್ಎಸ್ಎಸ್ ದೇಶದ ಪ್ರತಿ ಹಳ್ಳಿಯಲ್ಲೂ ಒಂದೊಂದು ಶಾಖೆಯನ್ನು ತೆರೆದು ಹಿಂದೂಗಳನ್ನು ಎಚ್ಚರಿಸುವ ಕೆಲಸ ಮಾಡಿತು. ಆಗ ಆರ್ಎಸ್ಎಸ್ಗೆ ವಿಶಾಲವಾದ ನಿಷ್ಠಾವಂತ ಕಾರ್ಯಕರ್ತರ ಪಡೆಯೇ ಇತ್ತು. ಜೀವನವನ್ನೇ ಮುಡಿಬಿಟ್ಟ ಲಕ್ಷಾಂತರ ಪ್ರಚಾರಕರಿದ್ರು, ಆದರೆ ಒಂದು ಕಚೇರಿಯೂ ಇರಲಿಲ್ಲ. ಉಳಿದ ಸಂಘಟನೆಗಳಿಗೆ ದೊಡ್ಡ ದೊಡ್ಡ ಕಚೇರಿಗಳಿತ್ತು, ಆದರೆ ಕಾರ್ಯಕರ್ತರ ಪಡೆಯೇ ಇರಲಿಲ್ಲ. ಅದಕ್ಕೆ ಅವರು ವಿಫಲರಾದರು. ಅಯೋಧ್ಯೆಯ ಮಂದಿರ ಹೋರಾಟಕ್ಕೆ ಇಂತಹ ಆರ್ಎಸ್ಎಸ್ ನೇತೃತ್ವ ವಹಿಸಿತು. ಅಂದಿನ ಪ್ರಧಾನಿ ರಾಜೀವ್ ಗಾಂಧಿಗೆ ಆರ್ಎಸ್ಎಸ್ ನಾಯಕರನ್ನು ಮೊದಲು ಪರಿಚಯಿಸಿಕೊಟ್ಟಿದ್ದು ಇಂದಿರಾ ಗಾಂಧಿ. 1982 ರಾಜೀವ್ಗೆ ಆರ್ಎಸ್ಎಸ್ ಮುಖ್ಯಸ್ಥ ಬಾಬುರಾವ್ ದೇವರಸರನ್ನು ಭೇಟಿಯಾಗಿ ಮಾತುಕತೆ ನಡೆಸಲು ಸೂಚಿಸಿದ್ರು. ಅಲ್ಲಿಂದ ಅವರಿಬ್ಬರು ಹಲವಾರು ಬಾರಿ ಭೇಟಿಯಾಗ್ತಿದ್ರು. ಆಗಲೇ ಇಂದಿರಾ ಗಾಂಧಿ ರಾಜೀವ್ಗೆ ಎಚ್ಚರಿಸಿದ್ದರಂತೆ, ಈ ಭೇಟಿಯ ವಿಚಾರವನ್ನು ಮನೆಯ ಡೈನಿಂಗ್ ಟೇಬಲ್ನಲ್ಲಿ ಚರ್ಚಿಸಬೇಡ ಅಂತ. ಸೋನಿಯಾ ಗಾಂಧಿ ಆರ್ಎಸ್ಎಸ್ ವಿಚಾರಧಾರೆಗಳನ್ನು ವಿರೋಧಿಸುತ್ತಿದ್ರು ಎನ್ನುವುದು ಇಂದಿರಾ ಗಾಂಧಿಗೆ ತಿಳಿದಿತ್ತು. ಬಾಬುರಾವ್ ದೇವರಸ್ ಹಿಂದುತ್ವ ರಾಜೀವ್ ಕೈಯಲ್ಲಿ ಸುರಕ್ಷಿತವಾಗಿದೆ ಎಂದು ಭಾವಿಸಿದ್ರು. ಬಾಬುರಾವ್ರನ್ನು ಭೇಟಿಯಾದಾಗಲೆಲ್ಲ ರಾಜೀವ್ ಅವರ ಕಾಲಿಗೆರಗಿ ಆಶೀರ್ವಾದ ಪಡೆಯುತ್ತಿದ್ರು. ಪ್ರಧಾನಿಯಾದ ಬಳಿಕ ಬಾಬುರಾವ್ಗೆ ರಾಜೀವ್ ಚಾಕ್ಲೇಟ್ ಬಣ್ಣದ ಒಂದು ಕಾಂಟೆಸಾ ಕಾರನ್ನ ಕೊಡುಗೆಯಾಗಿ ನೀಡಿದ್ರು.
ಇಂತಹುದೇ ಸಂದರ್ಭದಲ್ಲೇ ರಾಜೀವ್ ಗಾಂಧಿ ಮತ್ತೊಂದು ಮಹತ್ವದ ನಿರ್ಧಾರವನ್ನು ಕೈಗೊಂಡ್ರು. ಅದು ಕೂಡ ಅಯೋಧ್ಯೆಯ ರಾಮ ಮಂದಿರದ ಹೋರಾಟಕ್ಕೆ ತೀವ್ರತೆಯನ್ನು ನೀಡುವ ನಡೆಯಾಗಿತ್ತು. ಆದರೆ ಬಹುಶಃ ರಾಜೀವ್ ಗಾಂಧಿಗೆ ಮಾತ್ರ ಅದು ಅರ್ಥವಾಗಿರಲಿಲ್ಲ. ಆರ್ಎಸ್ಎಸ್ ನಾಯಕರು ರಾಜೀವ್ ಗಾಂಧಿಯ ಬಳಿ ದೂರದರ್ಶನದಲ್ಲಿ ರಾಮಾಯಣ ಧಾರಾವಾಹಿಯನ್ನು ಆರಂಭಿಸುವಂತೆ ವಿನಂತಿಸಿದ್ರು. ಆಗ ಕೇಂದ್ರದಲ್ಲಿ ಮಾಹಿತಿ ಮತ್ತು ಪ್ರಸಾರ ಖಾತೆಯ ಮಂತ್ರಿಯಾಗಿದ್ದವರು ಕೆಎಲ್ ಭಗತ್. ಭಗತ್ ಬಳಿ ಆರ್ಎಸ್ಎಸ್ನ ಈ ವಿನಂತಿಯ ಬಗ್ಗೆ ರಾಜೀವ್ ಹೇಳಿದಾಗ ವಿರೋಧ ವ್ಯಕ್ತಪಡಿಸಿದ್ರು. ಅದು ಜೇನುಗೂಡಿನ ಮೇಲೆ ಕಲ್ಲೆಸೆದಂತಾಗುತ್ತದೆ ಎಂದು ಎಚ್ಚರಿಸಿದ್ರು. ಒಂದು ವೇಳೆ ಟಿವಿಯಲ್ಲಿ ರಾಮಾಯಣ ಧಾರಾವಾಹಿಯನ್ನು ಪ್ರಸಾರ ಮಾಡಿದರೆ ಬಿಜೆಪಿ, ವಿಎಚ್ಪಿ, ಆರ್ಎಸ್ಎಸ್ ನೇತೃತ್ವದ ರಾಮ ಜನ್ಮಭೂಮಿ ಚಳವಳಿಗೆ ಪೂರಕವಾದ ವಾತಾವರಣವನ್ನು ಕಲ್ಪಿಸುತ್ತದೆ ಎಂದು ಆಗಿನ ಕಾಂಗ್ರೆಸ್ ನಾಯಕರೆಲ್ಲ ರಾಜೀವ್ ಗಾಂಧಿಯ ನಿಲುವಿಗೆ ವಿರೋಧ ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ ನಾಯಕರ ವಿರೋಧವನ್ನು ತಿಳಿದ ಬಾವುರಾವ್ ಆಗ ರಾಜೀವ್ ಗಾಂಧಿಗೆ ಒಂದು ಪತ್ರ ಬರೆದರು. ಚಿರಂಜೀವಿ ರಾಜೀವ, ರಾಮಾಯಣವನ್ನು ಭಾರತದಲ್ಲಿ ವೀಕ್ಷಿಸಲಾಗುವುದಿಲ್ಲ ಅಂತಾದರೆ ನ್ಯೂಯಾರ್ಕ್ನಲ್ಲಿ ಅದನ್ನು ತೋರಿಸಬೇಕಾ ಅಂತ. ಅಂದು ರಾಜೀವ್ ಕಾಂಗ್ರೆಸ್ ನಾಯಕರ ಮಾತು ಕೇಳಲಿಲ್ಲ. ದೂರದರ್ಶನದಲ್ಲಿ ರಾಮಾಯಣ ಧಾರಾವಾಹಿಯನ್ನು ಆರಂಭಿಸಿಯೇ ಬಿಟ್ಟರು. ಇಪ್ಪತ್ತೈದು ಜನವರಿ 1987. ಮಹಾಬಲಿ ಲಕ್ಷ್ಮಣ್. ಪ್ರತಿ ಭಾನುವಾರ ಬೆಳಿಗ್ಗೆ 9:30 to 10:30 ಈ ಸೀರಿಯಲ್ ಪ್ರಸಾರವಾಗುತ್ತಿತ್ತು. ಆ ಸಮಯದಲ್ಲಿ ಹಾಡ ಹಗಲೇ ಭಾರತದ ಬೀದಿಗಳು ನಿರ್ಜನವಾಗ್ತಿತ್ತು. ಅಂಗಡಿ ಮುಂಗಟ್ಟು ಮುಚ್ಚಿರುತ್ತಿದ್ದವು. ರೈಲು ಬಸ್ಸುಗಳಂತೂ ಆ ಹೊತ್ತಿನಲ್ಲಿ ನೊಣ ಹೊಡೆಯುತ್ತಿದ್ದವು. ಕೋಯಿ ಹಮಾರಿ ಬಾತ್ ಕೋ ಸುನೆ ಕ್ಯಾ ಹಮೇ ವಾರ್ತಾಲಾಪ್ ಕರ್ತೆ ದೇಖ್ ಭೀ ಲೇ ತೋ ಸೇ ಆಪ್ ಅವಶ್ಯ ಪ್ರಾಣ ದಂಡ ದೇಂಗೆ. ಎಲ್ಲ ಜನರು ಮನೆಗಳು, ಸಮಾಜ ಮಂದಿರಗಳ ಟಿವಿ ಎದುರು ಕೂತಿರುತ್ತಿದ್ರು. ಇಡೀ ಸಂಸಾರವೇ ಒಟ್ಟಾಗಿ ಕುಳಿತು ಟಿವಿ ನೋಡುತ್ತಿದ್ದ ಸುಂದರ ದಿನಗಳು. ಪರಿಸ್ಥಿತಿ ಎಲ್ಲಿಗೆ ತಲುಪಿತೆಂದರೆ ಭಾನುವಾರದ ಸಮಾರಂಭಗಳಿಗೆ ಜನರೇ ಬರುತ್ತಿರಲಿಲ್ಲ. ಸ್ನಾನ ಮಾಡಿ ಟಿವಿಗೆ ಹೂಹಾರ ಹಾಕಿ ಅರಿಶಿನ ಕುಂಕುಮ ಹಚ್ಚಿ ಆರತಿ ಎತ್ತಿ ಧಾರಾವಾಹಿ ನೋಡಲು ಕೂರುತ್ತಿದ್ರು. ಶ್ರೀರಾಮನ ಪಾತ್ರ ಸ್ಕ್ರೀನ್ ಮೇಲೆ ಬಂದಾಗಲೆಂದು ಜನ ಕೈಮುಗಿದು ಕೂತಿರುತ್ತಿದ್ರು. ಸೀರಿಯಲ್ ಮುಗಿದ ಬಳಿಕ ಪ್ರಸಾದ ಹಂಚುತ್ತಿದ್ರು. ಆ ದಿನ ಮಾಂಸಾಹಾರ ಕೈಬಿಟ್ಟವರು ಇದ್ರು. ಮದುವೆ, ಉಪನಯನ ಮೊದಲಾದ ಸಂದರ್ಭಗಳಲ್ಲಿ ಇಡೀ ಮದುವೆಯ ಪೆಂಡಾಲುಗಳು ಖಾಲಿ ಇರುತ್ತಿದ್ದವು. ರಾಮಾಯಣವನ್ನು ಟಿವಿಯಲ್ಲಿ 65 crore ಜನ ವೀಕ್ಷಿಸಿದ್ರು. ಅದು ಆ ಕಾಲದಲ್ಲಿ ಜಗತ್ತಿನ ವೀಕ್ಷಕ ವರ್ಗದ 82% ಎಂದು ಬಿಬಿಸಿಯೇ ವರದಿ ಮಾಡಿತ್ತು. ದೂರದರ್ಶನಕ್ಕೆ ಪ್ರತಿ ವಾರ ಇದರಿಂದ 40 lakh ಆದಾಯ ಬರುತ್ತಿತ್ತು. ಒಂದು ಬಾರಿ ಈ ಸೀರಿಯಲ್ನಿಂದಾಗಿ ಕೇಂದ್ರ ಗೃಹ ಸಚಿವ ಬೂಟಾ ಸಿಂಗ್ ತಮ್ಮ ಮಹತ್ವದ ಕೇಂದ್ರ ಸಂಪುಟ ಸಭೆಯನ್ನೇ ಮುಂದೂಡಬೇಕಾಗಿ ಬಂದಿತ್ತು. ನನ್ನ ರಾಮ ಮತ್ತು ಅವನ ಕಥೆ ಈಗ ಇಡೀ ದೇಶದ ಪ್ರತಿಯೊಬ್ಬನ ಮನಸ್ಸಿಗೂ ಇಳಿದಿತ್ತು.
ಅಯೋಧ್ಯೆಯಲ್ಲಿ ಇಲ್ಲದಿದ್ದರೇನಂತೆ. ಎಲ್ಲರ ಹೃದಯಗಳಲ್ಲಿ ರಾಮ ಪಟ್ಟಾಭಿಷಿಕ್ತನಾಗಿದ್ದ. ದೇಶದಲ್ಲಿ ರಾಮನ ಪರವಾದ ಮಂದಿರ ನಿರ್ಮಾಣದ ಕೂಗು ಎದ್ದಿತ್ತು. ರಾಮಾಯಣ ಅವರ ಪಾಲಿಗೆ ಕೇವಲ ಒಂದು ಸೀರಿಯಲ್ ಅಷ್ಟೇ ಆಗಿರಲಿಲ್ಲ, ಅದು ಅವರ ಸಾಂಸ್ಕೃತಿಕ ಸ್ಮೃತಿಯನ್ನೇ ಮರಳಿ ಎಬ್ಬಿಸಿದಂತಿತ್ತು. ಒಂದು ದೇಶದ ಬದುಕನ್ನು ಸಾಮಾಜಿಕವಾಗಿ ರಾಜಕೀಯವಾಗಿ ಬದಲಿಸಿ ಹಾಕಿದ ಬಲು ದೊಡ್ಡ ಘಟನೆ. ದೇಶದ ಸಾಂಸ್ಕೃತಿಕ ಚಿಂತನೆಯು ಬದಲಾಗಲು ಕಾರಣವಾದ ಬೀಜ ಈ ರಾಮಾಯಣದಲ್ಲೇ ಇತ್ತು. ರಾಮಾಯಣ ಪ್ರಸಾರವಾದ ಬಳಿಕ ಭಾರತ ಮೊದಲಿನ ಭಾರತವಾಗಿ ಉಳಿಯಲೇ ಇಲ್ಲ. ಕೇಂದ್ರ ಪ್ರಸಾರ ಸಚಿವ ಎಚ್ ಕೆ ಎಲ್ ಭಗತ್ ಅವರು ರಾಜೀವ್ ಗಾಂಧಿಗೆ ಹೇಳಿದ್ದ ಮಾತು ನಿಜವಾಗಿತ್ತು. ಒಂದು ಸೀರಿಯಲ್ ಇಡೀ ದೇಶದ ಭಾವುಕತೆಯನ್ನೇ ಬದಲಿಸಿತ್ತು. ರಾಮ ಜನ್ಮಭೂಮಿ ವಿವಾದದಲ್ಲಿ ರಾಮಾಯಣ ಸೀರಿಯಲ್ನ ಪಾತ್ರ ಏನು ಇಲ್ಲವಾದರೂ ಅದು ಸೃಷ್ಟಿಸಿದ ಭಾರತೀಯ ಶ್ರೀರಾಮನ ಪರಿಕಲ್ಪನೆ ಮಾತ್ರ ಹಿಂದುತ್ವ ಚಳವಳಿಗೆ ನೆರವಾಯಿತೆಂದೇ ಹೇಳಬೇಕು. ವಾಲ್ಮೀಕಿ ಸೃಷ್ಟಿಸಿದ ಕರುಣಾಮಯಿ ಭ್ರಾತೃವತ್ಸಲ ರಾಮ, ಪಿತೃವಾಕ್ಯ ಪರಿಪಾಲಕ ರಾಮನನ್ನು ಮುಂದಿನ ದಿನಗಳಲ್ಲಿ ದುಷ್ಟ ವಿನಾಶಕ ರಾಷ್ಟ್ರೀಯತಾ ಪ್ರತಿಪಾದಕ ಶ್ರೀರಾಮನಾಗಿ ಚಿತ್ರಿಸುವಲ್ಲಿ ಈ ಸೀರಿಯಲ್ ಸೃಷ್ಟಿಸಿದ ಸಾಮೂಹಿಕ ಭಾವುಕತೆಯು ಒಂದು ನೆಲೆಯಾಗಿ ಕೆಲಸ ಮಾಡಿತು. ಸಾವಿರಾರು ದೇವತೆಗಳನ್ನು ಪೂಜಿಸುತ್ತಿದ್ದ ಹಿಂದೂಗಳ ಮುಂದೆ ಶ್ರೀರಾಮನೆಂಬ ಏಕದೇವತಾ ಕಲ್ಪನೆಯನ್ನು ಅದು ಮುಂದಿಟ್ಟಿತ್ತು. ಅದುವರೆಗೆ ಕಿರುತೆರೆಯ ಸಣ್ಣ ನಟರಾಗಿದ್ದ ಶ್ರೀರಾಮನ ಪಾತ್ರಧಾರಿ ಅರುಣ್ ಗೋವಿಲ್, ಸೀತೆಯಾಗಿದ್ದ ದೀಪಿಕಾ ಚಿಕಾಲಿಯಾ, ಹನುಮಂತನಾಗಿದ್ದ ದಾರಾಸಿಂಗ್, ರಾವಣನಾಗಿದ್ದ ಅರವಿಂದ ತ್ರಿವೇದಿ ಮುಂತಾದವರು ಮುಂದೆ ರಾಜಕೀಯವನ್ನು ಸೇರಿ ಖ್ಯಾತಿ ಪಡೆದರು. ಈ ಧಾರಾವಾಹಿಯನ್ನು ನಿರ್ಮಿಸಿದ್ದ ರಮಾನಂದ ಸಾಗರ್ ಜನಿಸಿದ್ದು ಸ್ವಾತಂತ್ರ್ಯ ಪೂರ್ವ ಲಾಹೋರ್ನಲ್ಲಿ. ಮುಂಬೈನಲ್ಲಿ ಲಾರಿ ತೊಳೆಯುತ್ತಿದ್ದಾಗ ಸಾಧುವೊಬ್ಬ ಇವರನ್ನು ಕಂಡು, ನೀನು ಮುಂದೆ ರಾಮಾಯಣ ಚಿತ್ರ ಮಾಡಲಿರುವೆ ಎಂದು ಭವಿಷ್ಯ ನುಡಿದಿದ್ದರಂತೆ. ಶಾಬಾನು ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪಿನಿಂದ ನೊಂದ ಮುಸ್ಲಿಮರನ್ನು ಸಂತೈಸಲು ಹೋಗಿ ಬಾಬ್ರಿ ಮಸೀದಿಯ ಬಾಗಿಲು ತೆರೆದು ಹಿಂದೂಗಳನ್ನು ಸಂತುಷ್ಟಿಗೊಳಿಸಲು ನೋಡಿದ್ರು ರಾಜೀವ್ ಗಾಂಧಿ. ಬಾಬ್ರಿ ಮಸೀದಿ ಬಾಗಿಲು ತೆರೆದ ಬಳಿಕ ರಾಮ ಮಂದಿರ ನಿರ್ಮಾಣದ ಹೋರಾಟವನ್ನು ಸಂಘ ಪರಿವಾರದ ಸಂಘಟನೆಗಳು ತೀವ್ರಗೊಳಿಸಿದ್ವು. ಹಾಗಾಗಿ ಎರಡು ವರ್ಗಗಳನ್ನು ಸಂತೈಸುವಲ್ಲಿ ಸೋತು ಬಿಟ್ಟರು ರಾಜೀವ್ ಗಾಂಧಿ. ತನ್ನ ಆಧುನಿಕ ಮತ್ತು ಜಾತ್ಯತೀತ ದೃಷ್ಟಿಕೋನದಿಂದ ದೇಶವನ್ನು 21ನೇ ಶತಮಾನಕ್ಕೆ ಅಣಿಗೊಳಿಸುತ್ತಿದ್ದ ರಾಜೀವ್ ಭಾರತೀಯ ಸಮಾಜದಲ್ಲಿ ವ್ಯಾಪಕವಾಗಿದ್ದ ಜಾತಿ ಮತ್ತು ಧರ್ಮದ ಆಳವನ್ನು ಅರಿಯುವಲ್ಲಿ ವಿಫಲರಾಗಿದ್ರು. ಮುಸ್ಲಿಂ ಮಹಿಳೆಯ ರಕ್ಷಣಾ ವಿಧೇಯಕದಿಂದ ಹಿಂದೂಗಳಿಗೇನೂ ತೊಂದರೆ ಅಥವಾ ಬಾಬ್ರಿ ಮಸೀದಿಯ ಕಟ್ಟಡದ ಬಾಗಿಲು ತೆರೆದುದರಿಂದ ಇಷ್ಟೊಂದು ಹಂಗಾಮ ಯಾಕಾಗುತ್ತಿದೆ ಎಂಬುದನ್ನು ತಿಳಿಯುವಲ್ಲಿ ಸೋತು ಹೋಗಿದ್ರು ರಾಜೀವ್. ಅವರ ಪಾಶ್ಚಿಮಾತ್ಯ ಚಿಂತನೆಯು ಈ ಘಟನೆಗಳ ಪರಿಣಾಮವನ್ನು ತಿಳಿಯುವಲ್ಲಿ ವಿಫಲವಾಗಿ ಅವರ ರಾಜಕೀಯ ಬದುಕಿಗೆ ಮಾಸದ ಗಾಯ ಮಾಡಿಬಿಟ್ಟಿತು. ಸಾವಿರದ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 494 ಸೀಟುಗಳಿಗೆ ಕುಸಿದಿತ್ತು. ಆ ಬಳಿಕ ಇಂದಿನವರೆಗೆ ಕಾಂಗ್ರೆಸ್ ಇಂದಿಗೂ ಸಂಸತ್ನಲ್ಲಿ ಬಹುಮತ ಪಡೆಯಲೇ ಇಲ್ಲ.
ಅಲ್ಲಿಂದ ಇಲ್ಲಿಯವರೆಗೆ ಕೇಂದ್ರದಲ್ಲಿ ಕಾಂಗ್ರೆಸ್ ಏಕೈಕ ಪಕ್ಷವಾಗಿ ಹೊರಹೊಮ್ಮಲೇ ಇಲ್ಲ. ಇಂದಿರಾ ಗಾಂಧಿಯ ಹತ್ಯೆಯ ಬಳಿಕ ದೇಶಕ್ಕೊಬ್ಬ ಗಟ್ಟಿಗ ಪ್ರಧಾನಿ ಬೇಕಿತ್ತು. ಆ ನಿಟ್ಟಿನಲ್ಲಿ ಜನ ರಾಜೀವ್ ಗಾಂಧಿಯನ್ನು ಬೆಂಬಲಿಸಿದ್ರು. ಸುಧಾರಣಾವಾದಿ ರಾಜೀವ್ ಗಾಂಧಿ ಕೆಲಸ ಮಾಡಿದ್ರು. ಕೆಲ ನಿರ್ಧಾರಗಳು ಅವರ ಇಮೇಜ್ಗೆ ಧಕ್ಕೆ ತಂದವು. ದೇಶಾದ್ಯಂತ ಎರಡು ಕೋಮುಗಳು ಒಡೆದಿದ್ದುದು ಸ್ಪಷ್ಟವಾಗಿ ಕಂಡುಬರುತ್ತಿತ್ತು. ಇಂಡಸ್ ಟಿಎಂಟಿ ಪ್ರೆಸೆಂಟ್ಸ್ ನಾನು ಅಯೋಧ್ಯ. ಇಂಡಸ್ 555 ಡಿಟಿಎಂಟಿ. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ.